ಹೊರಟಿರುವೆ. ಅಣ್ಣ, ಅಂದ್ರೆ ನಿನ್ಗೇನಾದ್ರೂ ನೌಕರಿ ಸಿಕ್ತಾ? ನೌಕರಿ ನೌಕರಿ ಸಿಗಲು ನಾನೇನು ಸಿರಿವಂತರ ಮನೆಯಲ್ಲಿ ಹುಟ್ಟಿರುವೆ? ನೀನು ಅಕಸ್ಮಾತ್ ಸಿಕ್ಕರು ನಮ್ಮಂತವರಿಗೆ ಕಾರ್ಕೂನ್ ಹಾಗೂ ಚಪ್ರಾಸಿ ಅಂತ ನೌಕರಿಗಳೇ ಹೊರತು ಬೇರೊಂದಿಲ್ಲ. ಅಣ್ಣ, ದುಡಿಮೆಗೆ ಹೆಸರು ಏನಿರುತ್ತನ್ನು ಬಿಟ್ಟು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳಿಯಬೇಕಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಶ್ರದ್ಧೆಯಿಂದ ಪಾಲಿಸಿದರೆ ಇಷ್ಟು ಹೊತ್ತಿಗೆ ನಮ್ಮಲ್ಲಿ ಬಡತನವೆಂಬ ಭೂತ ತಾಂಡವಾಡುತ್ತಾ ಇರಲಿಲ್ಲ. ಪ್ರತಿಯೊಬ್ಬನು ತನ್ನ ಸ್ವಾರ್ಥ ಸಾಧನೆಗೆ ಮತನಗೈದು ಅದರಿಂದ ಹುಟ್ಟಿ ಬರುವ ಲಕ್ಷ್ಮಿಯನ್ನ ಮೋಹಿಸಿ ಮನಮೋಹಕ ಜೀವನವನ್ನ ಸಾಗಿಸುತ್ತಾ ಇರುವಾಗ ನಾನೇಕೆ ನಿಸ್ವಾರ್ಥಕ್ಕಾಗಿ ಚಿಂತಿಸಲಿ? ಅಣ್ಣ, ಇಲ್ಲಿ ಎಲ್ಲರೂ ಸ್ವಾರ್ಥಿಯಲ್ಲ. ಅಂತ ಸ್ವಾರ್ಥಿಗಳಾಗಿದ್ರೆ ಮಹಾತ್ಮ ಗಾಂಧಿ ಅಂತ ನಿಸ್ವಾರ್ಥಿಗಳಿಂದ ನಮಗೆ ಸ್ವಾತಂತ್ರ್ಯ ಲಭಿಸ್ತಿರ್ಲಿಲ್ಲ. ಕೊನೆಗೂ ಮಹಾತ್ಮನಿಗೆ ಸಿಕ್ಕಿದ್ದು ಸ್ವಾರ್ಥಿಯೊಬ್ಬನ ಗುಂಡೇಟಲ್ಲವೇ? ಇದೇ ಅಲ್ಲವೇ ನಿಸ್ವಾರ್ಥ ಜೀವನಕ್ಕೆ ಸಿಕ್ಕ ಪ್ರತಿಫಲ? ಜೀವನ ಇರುವುದು ಒಂದೇ, ಮುಂದೆ ಹುಟ್ಟುವ ಭರವಸೆ ಇಲ್ಲ, ನಾಳೆ ಬದುಕುವ ಗ್ಯಾರಂಟಿ ಅಂತೂ ಇಲ್ಲವೇ. ಅಂದಾಗ ಜೀವನದಲ್ಲಿ ಸಿಕ್ಕ ಅವಕಾಶವನ್ನ ಜಯಿಸಬೇಕಾದ್ರೆ ಆಸೆಗಳನ್ನ ತೊರೆಯಲೇಬೇಕು. ಆಸೆಗಳನ್ನು ಜಯಿಸಬೇಕಾದ್ರೆ ನಾವು ಅನ್ಯಾಯದ ಹಠ ಮಾಡಲೇಬೇಕು. ಅನ್ಯಾಯ ಮಾಡಬೇಕಾದ್ರೆ ಮಾನ ಮರ್ಯಾದೆಯನ್ನ ಮಾರಿಕೊಳ್ಳಲೇಬೇಕು. ಅಂದ್ರೆ ನೀನು ಅತಿ ಆಸೆಗೆ ಬಿದ್ದು ಮಾನ ಮರ್ಯಾದೆಯನ್ನ ಕಳೆದುಕೊಳ್ಳಲು ಸಿದ್ಧನಿದ್ಯಾ? ದೊರೆಯುವ ಹಣ ಸಿಗುವ ಸುಖಕ್ಕಾಗಿ ಎಲ್ಲವನ್ನು ಮಾಡಲು ಸಿದ್ಧನಿರುವೆ. ಅಣ್ಣ, ಹಾಗಾದ್ರೆ ಈ ನಿನ್ನ ತಂಗಿಯ ಮುಂದೆ ಮಾರ್ಗದರ್ಶಕ ಯಾರಣ್ಣ? ಇದ್ದಾನಲ್ಲ ನಿನ್ನ ಇನ್ನೊಬ್ಬ ಅಣ್ಣ, ಚಂದ್ರಣ್ಣ. ನ್ಯಾಯ ನೀತಿ ಅಂತ ಕರ್ಮ ಮಾರ್ಗದಲ್ಲಿ ನಡೆಯುತ್ತಾ ಇರುವ ಧರ್ಮಿ, ಅವನೇ ನಿನ್ನ ಮುಂದಿನ ಮಾರ್ಗದರ್ಶಕ. ಆ ಕಾಣುವ ಕನಸು ನನಸಾಗಬೇಕಾದ್ರೆ, ಪಿತ್ರಾರ್ಜಿತ ಆಸ್ತಿಯನ್ನು ಮರಳಿ ಪಡೆಯಬೇಕಾದ್ರೆ ನಾನು ಈ ಮನೆ